ಓಕೆ, ಲೇಔಟ್ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಲೇಔಟ್ ಕೃಷ್ಣಪ್ಪ ಬೆಂಬಲಿಗರಿಂದ ಪ್ರತಿಭಟನೆ ನಡೀತಾ ಇದೆ. ರಾಜಭವನದ ಮುಂಭಾಗವೇ ನಡೀತಾ ಇರುವಂತ ಒಂದು ಪ್ರೊಟೆಸ್ಟ್ ಇದು. ಬೆಂಗಳೂರಿನ ಪ್ರಭಾವಿ ಒಕ್ಕಲಿಗ ಮುಖಂಡನಿಗೆ ಅನ್ಯಾಯ ಆಗಿದೆ, ಒಕ್ಕಲಿಗ ಮುಖಂಡನಿಗೆ ಅನ್ಯಾಯ ಆಗಿದೆ. ಕಳೆದ ಬಾರಿ ಅವರು ಮಂತ್ರಿಯಾಗಿರುವಂತ ಅನುಭವ ಇದೆ, ಹೀಗಾಗಿ ಈ ಬಾರಿಯೂ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಸತಿ ಇಲಾಖೆಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಅವರು. ಅವರ ಅತ್ಯುತ್ತಮ ಕೆಲಸಕ್ಕೆ ಗೌರವ ಕೊಡಬೇಕು. ಅವರ ಬೆಂಬಲಿಗರು ರಾಜಭವನದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಕ್ಷಣವೇ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು. ಪ್ರತಿಭಟನೆ ಆಗ್ತಾ ಇದೆ. ಪ್ರಮಾಣ ವಚನ ಸಮಾರಂಭಕ್ಕೂ ಮುನ್ನ ಭಾರಿ ಪ್ರತಿಭಟನೆ. ರಾಜಭವನದ ಸುತ್ತಮುತ್ತ ಅವರ ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಲೇಔಟ್ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಿ, ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು. ಹಿರಿಯ ನಾಯಕನನ್ನ ಕಡೆಗಣಿಸಿದ್ದು ಸರಿಯಲ್ಲ. ಈ ಹಿಂದೆ ಅವರು ಮಂತ್ರಿಯಾಗಿದ್ರು, ಈ ಬಾರಿ ಅವರನ್ನ ಮಂತ್ರಿಗಳನ್ನಾಗಿ ತಗೊಳ್ಬೇಕು. ರಾಜಭವನದ ಎದುರು ಭಾರಿ ಪ್ರತಿಭಟನೆ ನಡೀತಾ ಇದೆ. ಲೇಔಟ್ ಕೃಷ್ಣಪ್ಪ ಅವರ ಬೆಂಬಲಿಗರಿಂದ ನಡೀತಾ ಇರುವಂತಹ ಪ್ರತಿಭಟನೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಪ್ರಭಾವಿ ನಾಯಕರವರು ಅವರನ್ನ ಕಡೆಗಣಿಸಿದ್ದು ನಿಜಕ್ಕೂ ಸರಿಯಾದಂಥದ್ದಲ್ಲ. ಬೆಂಗಳೂರಿನ ಪ್ರಭಾವಿ ಒಕ್ಕಲಿಗ ಮುಖಂಡನಿಗೆ ಅನ್ಯಾಯ ಆಗಿದೆ ಅಂತ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅವರು ಮಂತ್ರಿಯಾಗಿದ್ದಾರೆ, ಅವ್ರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಉತ್ತಮವಾಗಿ ಅವ್ರಿಗೆ ಕೊಟ್ಟಿದ್ದಂಥ ಒಂದು ಖಾತೆಯನ್ನು ನಿಭಾಯಿಸಿದ್ರು. ವಸತಿ ಇಲಾಖೆಯಲ್ಲಿ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ರು ಅಂತವರನ್ನ ಕಡೆಗಣಿಸಿದ್ದು ಸರಿಯಲ್ಲ ಅಂತ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.